ऋषि आ खीग मलगिदाने एबुसला उन्ना ऋषि होगली बिडु मलकोळ्ळि जगति पाप बेजार माड्कोंड्लु मनेवर्गु बंदु ಒಳಗಡೆ ಬರದೆ ಹಾಗೆ ಹೋಗ್ಬಿಟ್ಲು ಒಂದು ಕೆಲಸ ಮಾಡ್ತೀನಿ ಜಗತ್ತಿಗೆ ಮೆಸೇಜ್ ಮಾಡ್ತೀನಿ ಮೋಕೆ ಜಗತಿ ಮಹೇಂದ್ರ ಇಷ್ಟೊತ್ತಿನಲ್ಲಿ ಮೆಸೇಜ್ ಮಾಡ್ತಿದ್ದಾನೆ ಅಂದ್ರೆ ಅವನಿನ್ನೂ ಮಲಗಿಲ್ವಾ ಐ ಆಮ್ ನಾಟ್ ಓಕೆ ಒಂದ್ಸಲ ಕಾಲ್ ಮಾಡ್ಲ ಓ ಫೋನ್ ಮಾಡ್ಲ ಜಗತಿ ಯಾಕೆ ಫೋನ್ ಮಾಡ್ಲ ಅಂತ ಕೇಳ್ತಿದ್ದಾಳೆ ರಿಷಿ ರಿಷಿ ಸಾರಿ ಜಗತಿ ಪಕ್ಕದಲ್ಲೇ ರಿಷಿ ಇದ್ದಾನೆ ಸಾರಿ ಜಗತಿ ಪಕ್ಕದಲ್ಲಿ ಋಷಿ ಇದ್ದಾನೆ ನನ್ನ ಮಗ ಎಷ್ಟು ಒಳ್ಳೆಯವನು ಮಹೇಂದ್ರನ ಪಕ್ಕದಲ್ಲೇ ಇದ್ದಾನೆ ಗುಡ್ ನೈಟ್ ಮಹೇಂದ್ರ ಹುಷಾರು ಗುಡ್ ನೈಟ್ ಇನ್ನು ಸ್ವಲ್ಪ ಹೊತ್ತು ಚಾಟಿಂಗ್ ಮಾಡಬಹುದಿತ್ತಲ್ವಾ ಡ್ಯಾಡ್ ನೀರು ಬೇಕಿತ್ತ ತಗೊಳ್ಳಿ ಇನ್ನು ಸ್ವಲ್ಪ ಬೇಕಾ ಸಾಕು ಸಾಕು ಫೋನ್ ಆನ್ ಮಾಡ್ಕೊಂಡಿದ್ದೀರಾ ಅಲ್ವಾ ಅದು ಅಂದ್ರೆ ನಿದ್ದೆ ಬರ್ತಿರ್ಲಿಲ್ವಲ್ಲ ಅದಕ್ಕೆ ಋಷಿ ಏನ್ ಡ್ಯಾಡ್ ನೀವು ನಿದ್ರೆ ಮಾಡ್ಬೋದಿತ್ತಲ್ವಾ ನಿದ್ದೆ ಬರ್ಬೇಕು ತಾನೆ ಋಷಿ ಏನ್ ಡ್ಯಾಡ್ ಏನಾದರೂ ಟೆನ್ಷನ್ ಆಗ್ತಾ ಇದೆಯಾ ಯಾಕೆ ಡ್ಯಾಡ್ ನಗ್ತಾ ಇದ್ದೀರಾ ಟೆನ್ಷನ್ ಮಾಡ್ಕೊಳ್ತೇನೆ ನೀವು ಸಂತೋಷವಾಗಿರ್ಬೇಕು ಸಂತೋಷ ಅಂದ್ರೆ ಏನ್ ರಿಷಿ ಸಂತೋಷವಾಗಿರೋದು ಅಂದ್ರೆ ಹ್ಯಾಪಿಯಾಗಿ ಕಂಫರ್ಟ್ ಆಗಿರೋದು ಸಂತೋಷವಾಗಿರ್ಬೇಕು ಅಂದ್ರೆ ಕಂಫರ್ಟಬಲ್ ಆಗಿರೋದಲ್ಲ ರಿಷಿ ಈಗ ಬೆಲೆ ಜಾಸ್ತಿ ಇರೋ ಕಾರ್ ಇದ್ರೆ ಕಂಫರ್ಟಬಲ್ ಆಗಿರುತ್ತಲ್ಲ ಆ ಕಾರ್ ಇದ್ದು ಓಡಿಸ್ತಾ ಇದ್ರು ಕಂಫರ್ಟಬಲ್ ಫೀಲ್ ಆಗದೆ ಇರೋರು ನೋವಲ್ಲಿರೋರು ತುಂಬಾ ಜನ ಇದ್ದಾರೆ ಈ ಕಾರ್ಗಳು ಬಂಗ್ಲೆಗಳು ದುಡ್ಡು ಬ್ಯಾಂಕ್ ಬ್ಯಾಲೆನ್ಸ್ ಜಮೀನುಗಳು ವಿಲ್ಲಾಸಗಳು ಇವೆಲ್ಲ ಬರೀ ಅನುಕೂಲಗಳಷ್ಟೇ ಸಂತೋಷ ಅಲ್ಲ ಈಗ ಬೆಳಗ್ಗೆ ನಿನಗ ನಾನು ನನಗ ನೀನು ಗುಡ್ ಮಾರ್ನಿಂಗ್ಸ್ ಹೇಳ್ಕೋತೀವಲ್ಲ ಹೌದು ಡ್ಯಾಡ್ ಅದರಲ್ಲಿ ತಪ್ಪೇನಿದೆ
ಹಾಗೆ ಹೇಳೋದ್ರಲ್ಲಿ ತಪ್ಪಿಲ್ಲ ರಿಷಿ. ಆದರೂ ನಾವು ಹೇಳ್ಕೊಳ್ಳೋ ಮಾರ್ನಿಂಗಲ್ಲಿ ಆ ಗುಡ್ ಡೇ ಇರಲ್ವೇ ಡ್ಯಾಡ್? ಆ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಗಲಿ ಅಂತ ಅಂದ್ಕೊಳ್ಳೋದು ತಪ್ಪೇನಿದೆ? ಹಾಗೆ ಬಯಸೋ ಮಾತ್ರಕ್ಕೆ ಯಾವುದು ಆಗೋದಿಲ್ವಲ್ಲ ರಿಷಿ. ಈಗ ಸಂತೋಷ ಅಂದರೆ ಮನೆ ತುಂಬ ಜನ ಇರಬೇಕು. ಮನೆ ಚಿಕ್ಕದಾದರೂ ಪರವಾಗಿಲ್ಲ, ಮನಸ್ಸುಗಳು ದೊಡ್ಡದಾಗಿರಬೇಕು. ಮನೆಯಲ್ಲಿ ಪರಿಮಳ ಇಲ್ದಿರೋ ಕಾಸ್ಟ್ಲಿ ಪ್ಲಾಸ್ಟಿಕ್ ಹೂಗಳು ಒಂದು ಮೂಲೆಯಲ್ಲಿ ಬಿದ್ದಿರೋ ಥರ ಮನುಷ್ಯರು ಇರಬಾರ್ದು ರಿಷಿ. ಸಂತೋಷ ಅನ್ನೋದು, ಆನಂದ ಅನ್ನೋದು, ನಗು ಅನ್ನೋದು ಮನೆ ತುಂಬ ತುಂಬಿಕೊಂಡಿರ್ಬೇಕು ರಿಷಿ. ಅಂದ್ರೆ ಮನೇಲೆಲ್ಲರೂ ಜೊತೆಗಿರ್ಬೇಕು ಅಂತೀರಾ? ಸಂಭ್ರಮದಿಂದ ಇರಬೇಕು ಅಂತ ಹೇಳ್ತಿದ್ದೀನಿ. ಈಗ ನೀನು ತುಂಬಾ ಜನರ ಮನೆ ನೋಡಿರ್ಬೋದು, ಸೈಲೆಂಟ್ ಆಗಿ ಒಂದು ಲೈಬ್ರರಿ ತರ ಇರುತ್ತೆ. ಮನುಷ್ಯ ಆಗ್ಲಿ ಮನ್ಸಾಗ್ಲಿ ಹೆಚ್ಚು ಸಮಯ ನಿಶಬ್ದದಲ್ಲಿ ಆಶ್ರಯ ಪಡೆದ್ರೆ ಸಂತೋಷ ಅನ್ನೋದು ರೆಕ್ಕೆ ಬಂದು ಹಾರು ಹೋಗುತ್ತೆ. ಡ್ಯಾಡ್, ನೀವು ಸಂತೋಷನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಿಮ್ ಮನ್ಸೇನೋ ಕೇಳ್ಕೊಳ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಇಪ್ಪತ್ತೇಳು ವರ್ಷಗಳಿಂದ ನನಗಿದು ಅಭ್ಯಾಸ ಆಗ್ಬಿಟ್ಟಿದೆ ಬಿಡು ರಿಷಿ. ನನ್ನ ಮನಸ್ಸಿಗೆ ನನ್ನ ನೋವು ಅರ್ಥ ಆಗಿದೆ, ಅದು ತಡ್ಕೊಳ್ಳುತ್ತೆ. ಆದರೆ ನನ್ನ ಹೃದಯಕ್ಕೆ ಆ ನೋವೇ ಈಗ ಇದು ತಡ್ಕೊಳ್ಳೋಕ್ಕಾಗಲಿಲ್ಲ. ಡ್ಯಾಡ್, ಏನು ಡ್ಯಾಡ್, ಏನು ಏನು ಮಾತಾಡ್ತಿದ್ದೀರಾ? ಇವಾಗ ನಿಮಗೇನು ಬೇಕು? ಸಂತೋಷ. ಹಾಂ, ಅದೇ ಡ್ಯಾಡ್, ಅವಾಗಿಂದ ನಾನು ಅದನ್ನೇ ಕೇಳ್ತಾ ಇರೋದು. ನಿಮ್ಮನ್ನು ಸಂತೋಷವಾಗಿಡಬೇಕು ಅಂದರೆ, ನಿಮ್ಮನ್ನು ಸಂತೋಷವಾಗಿ ನೋಡಬೇಕು ಅಂದರೆ ನಾನೇನು ಮಾಡಬೇಕು? ಜಗತಿ, ಜಗತಿ, ನನ್ನ ಹೆಂಡತಿ, ನನ್ನ ಜೀವನ, ನನ್ನ ಅರ್ಧಾಂಗಿ, ಯಾಕೆ ಮಾತಾಡ್ತಿಲ್ಲ ರಿಷಿ? ಸಂತೋಷ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೋಟಿ ರೂಪಾಯಿ ಬೆಲೆ ಬಾಳೋ ಕಾರ್ನ ನೋಡೋದಲ್ಲ, ಕಿರುನಗೆ ಹೊತ್ಕೊಂಡು ಒಂದು ಕಾಫಿ ಕೊಡೋ ಅವನ ಹೆಂಡತಿನ ನೋಡೋದು. ನೀವಿಬ್ರು ಜಗಳ ಆಡಬೇಕು, ಗಲಾಟೆ ಮಾಡಬೇಕು, ಯಾರದು ಕರೆಕ್ಟು ಹೇಳಿ ಅಂತ ನನ್ನ ಹತ್ರ ನ್ಯಾಯಕ್ಕೆ ಬರಬೇಕು. ಯೋಚನೆ ಮಾಡು ಎಷ್ಟು ಚೆನ್ನಾಗಿರುತ್ತೋ. ನನಗೆ ದೋಸೆ ಬೇಕು ಅನ್ನೋದು, ನೀನು ನನಗೆ ಇಡ್ಲಿ ಬೇಕು ಅನ್ನೋದು, ನನ್ನ ಮಗ ಕೇಳಿದ್ದೆ ನಾನು ಮಾಡ್ತೀನಿ ಅಂತ ಅವಳು ಹೇಳೋದು, ಆಗ ನಾನು ಸುಮ್ಮನೆ ಬೇಜಾರು ಮಾಡಿಕೊಂಡು ನಾನು ಟಿಫನ್ ತಿನ್ನಲ್ಲ ಅನ್ನೋದು, ಆಗ ನೀವಿಬ್ರು ನನ್ನ ಹತ್ರ ಬಂದು ಸಮಾಧಾನ ಮಾಡೋದು. ಎಷ್ಟು ಚೆನ್ನಾಗಿರುತ್ತಲ್ವ ರಿಷಿ? ಇದು ಇದು ಸಂತೋಷ ಅಂದ್ರೆ. ಇಂಥದ್ದು ಒಂದು ದಿನ ಆದರೂ ಈ ಮನೇಲಿ ನಡೆದಿದ್ಯಾ? ಇಲ್ಲ ಅಲ್ವಾ?
ಸಂತೋಷ ಅಂದ್ರೆ ಇದಕ್ಕಿಂತ ನನಗೆ ಇನ್ನೇನು ಬೇಕು ಋಷಿ? ಇದೇ ಇದೇ ಈ ಮಹೇಂದ್ರ ಭೂಷಣ್ ಸಂತೋಷ. ಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೈ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಮಣ ಗೋವಿಂದ ಹರಿ ಹರಿ ಚೆನ್ನಾಗಿರು ತಾಯಿ ಹರಿಯೋ ರಂಗ ಹರಿ 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 ಹಾಗ್ ನೋಡ್ತಿದ್ಯಾ? ಸಂಕ್ರಾಂತಿ ಹಬ್ಬ ಅಂದ್ರೆ ಸಸಿಗಳೆಲ್ಲ ತೆನೆ ಒಡ್ದಿರುತ್ತೆ ಅಲ್ವಾ ಮೇಡಮ್? ಹೌದು ವಸು, ಸಂಕ್ರಾಂತಿ ಹಬ್ಬ ಅಂದ್ರೆ ಭೂಮಿ ಹಬ್ಬ. ಸಂಕ್ರಾಂತಿ ಅಂದ್ರೆ ಲಕ್ಷ್ಮಿ ಮನೆಗ್ ಬಂದ್ ಸೇರೋ ಹಬ್ಬ ಅಲ್ವಾ? ನಮ್ಮೂರಲ್ಲಿ ಸಂಕ್ರಾಂತಿನ ಎಷ್ಟು ಚೆನ್ನಾಗ್ ಮಾಡ್ತಿದ್ವೋ ಮೇಡಮ್. ಹೊಸ ಮಧುಮಕ್ಕಳು ಬರೋದು, ಹೊಸ ಬಟ್ಟೆ ತರೋದು, ಸಗಣಿ ಗಾಳಿಪಟಗಳು, ಹಬ್ಬದಡಿಗೆ ಮನೆ ಸಿಂಗಾರ ಮಾಡೋದು, ಭೋಗಿ ಹಬ್ಬ ಕೆಂಡದಲ್ಲಿ ಎತ್ತನ್ ಹಾರಿಸೋದು, ಅಚ್ಚುಕಟ್ಟಾಗಿ ಮೂರು ದಿನ ಭೋಗಿ ಹಬ್ಬ, ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲ ಹಂಚೋ ಹಬ್ಬ, ವಿಶೇಷತೆನೇ ಬೇರೆ ಅಲ್ವಾ ಮೇಡಮ್? ಹಬ್ಬಗಳೆಲ್ಲ ನನಗೆ ಕ್ಯಾಲೆಂಡರ್ ಮೇಲೆ ಕಾಣಿಸುತ್ತೆ ವಸು. ನನ್ನ ಜೀವನದಿಂದ ಎಲ್ಲ ಹಬ್ಬಗಳು ನನ್ನ ಬಿಟ್ಟು ಹೊರಟೋಗಿದೆ. ಸಂಪ್ರದಾಯನ ಪಾಲಿಸ್ತೀನಿ, ಆದ್ರೆ ಹಬ್ಬ ಬಂತು ಅಂತ ಸಂತೋಷ ಪಡೋದಕ್ಕೆ ನನಗೆ ಯಾರಿದ್ದಾರೆ ವಸು? ನೀನ್ ಈ ಮಧ್ಯದಲ್ಲಿ ಬಂದಿದ್ಯಾ? ಓದ್ ಮುಗ್ದಿದ ನಂತರ ಹೊರಟು ಹೋಗ್ತೀಯಾ? ಎಲ್ಲರ ತರ ದೀಪಾವಳಿ, ದಸರಾ, ಸಂಕ್ರಾಂತಿ ಇವೆಲ್ಲ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ಬೇಕು ಅಂತಿದೆ. ಆದ್ರೆ ಒಂಟಿಯಾಗಿ ಒಬ್ರೇ ಮಾಡುವಂತ ಹಬ್ಬ ಯಾವುದು ಇಲ್ವಲ್ಲ. ಅಷ್ಟಕ್ಕೂ ಹಬ್ಬ ಅಂದ್ರೇನೆ ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಸೇರಿ ಸಂತೋಷ ಪಡೋದಲ್ವಾ ವಸು? ಹೌದು ಮೇಡಮ್, ಎಲ್ಲರೂ ಇದ್ರೂ ಯಾರು ಇಲ್ದಂಗಿದ್ದೀನಿ ವಸು. ನಾನು ಎಲ್ಲರಿಗೂ ಎಷ್ಟೋ ಹಬ್ಬಗಳಿರ್ತವೆ, ಆದ್ರೆ ನನಗಿರೋದು ಎರಡೇ ಹಬ್ಬ ವಸು. ಒಂದ್ ಹಬ್ಬದ ಹೆಸರು ಮಹೇಂದ್ರ, ಇನ್ನೊಂದು ಹಬ್ಬದ ಹೆಸರು ಋಷಿ. ಮಹೇಂದ್ರ ಈಗ ಹೇಗಿದ್ದಾನೋ ಏನೋ, ಆಗ್ಲಿಂದ ಫೋನೇ ಮಾಡಿಲ್ಲ. ಮಾಡ್ದೆ ಹೀಗೆ ಸುಮ್ಮನಿರೋನಲ್ಲ ಅವನು.
ನಿಮ್ಮನ್ನ ಸಂತೋಷವಾಗಿಡ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಜಗತಿ, ನನ್ನ ಹೆಂಡತಿ ಸಂತೋಷ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕಿರುನಗೆ ಹೊತ್ಕೊಂಡು ಒಂದು ಕಾಫಿ ಕೊಡೋ ಅವನ್ ಹೆಂಡತಿನ ನೋಡೋದು. ನೀವಿಬ್ರು ಜಗಳ ಆಡ್ಬೇಕು, ಗಲಾಟೆ ಮಾಡ್ಬೇಕು, ಯಾರದು ಕರೆಕ್ಟ್ ಹೇಳಿ ಅಂತ ನನ್ನ ಹತ್ರ ನ್ಯಾಯಕ್ಕೆ ಬರಬೇಕು, ಎಷ್ಟು ಚೆನ್ನಾಗಿರುತ್ತೋ. ಸಂತೋಷ ಅಂದ್ರೆ ಇದಕ್ಕಿಂತ ನನಗೆ ಇನ್ನೇನ್ ಬೇಕು ಋಷಿ? ಇದೇ ಈ ಮಹೇಂದ್ರ ಭೂಷಣ್ ಸಂತೋಷ. ಹಾಗೆ ಬಯಸೋ ಮಾತ್ರಕ್ಕೆ ಯಾವುದು ಆಗೋದಿಲ್ವಲ್ಲ ಋಷಿ. ಡ್ಯಾಡ್ ಕೇಳಿದ್ದನ್ನ ನನಗೆ ಕೊಡೋಕ್ಕಾಗಲ್ವಾ? ಈ ಜಗತ್ತೇ ಒಂದ್ ಕಡೆ, ನಮ್ ಡ್ಯಾಡೇ ಒಂದ್ ಕಡೆ ಆಗ್ಲಿ, ನನಗಿಷ್ಟ ಆಗೋದನ್ನ ಡ್ಯಾಡ್ ಹತ್ರ ಕೇಳ್ತೀನಿ ಅಲ್ವಾ? ಹಾಗಿರುವಾಗ ಡ್ಯಾಡಿಗೆ ಇಷ್ಟ ಆಗೋದನ್ನ ಜಗತ್ತಲ್ಲೆಲ್ಲೇ ಇದ್ರು ಕೂಡ ನಾನದನ್ನ ತಂದ್ಕೊಡ್ಬೇಕಲ್ವಾ? ನಾನು ಡ್ಯಾಡ್ನ ಗೆಲ್ಲಿಸ್ತೀನಿ. ಅವ್ರ ಸಂತೋಷಕ್ಕೋಸ್ಕರ ಅವ್ರು ಏನೇ ಕೇಳಿದ್ರು, ಅದೆಂಥದ್ದೇ ಆಗಿದ್ರು ನಾನು ತಂದ್ಕೊಡ್ತೀನಿ. ಏನಾಯ್ತು ಅಂಕಲ್? ಹುಷಾರಾದ್ರಲ್ವಾ? ಸೇಫ್ ಆಗಿ ಮನೆಗೆ ಬಂದ್ರಲ್ವಾ? ಮತ್ತೆ ಯಾಕೆ ಡಲ್ ಆಗಿದ್ಯಾ? ಏನಾಯ್ತೋ ನಿನಗೆ? ನೀನು ಇಷ್ಟು ಡಲ್ ಆಗಿದ್ರೆ ನಾನು ನೋಡ್ಕೊಂಡು ಸುಮ್ಮನಿರಕ್ಕೆ ಆಗಲ್ಲ ಕಣೋ. ಹೊರಗಡೆ ಹೋಗೋಣ ಲಾಂಗ್ ಡ್ರೈವ್ಗೆ. ಬೇಡ ಕಣೋ. ಹೋಗ್ಲಿ, ನಾವಿಬ್ರು ಸೇರ್ಕೊಂಡು ಒಂದು ಒಳ್ಳೆ ಪೇಂಟಿಂಗ್ ಮಾಡೋಣ. ಲೇ, ಇವಾಗೇನು ಬೇಡ ಕಣ, ನನ್ನ ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್. ಲೇ, ನಿನಗೆ ಮೂಡ್ ಆಫ್ ಆಗಿದೆ ಅಂತ ನನಗೆ ಗೊತ್ತು ಕಣ, ಅದಕ್ಕೆ ನಿನ್ನ ಮೂಡ್ನ ಸ್ವಲ್ಪ ಡೈವರ್ಟ್ ಮಾಡಬೇಕು ಅನ್ಕೋತಾ ಇದ್ದೀನಿ. ಎಷ್ಟಾದರೂ ನೀನು ನನ್ನ ಜೀವದ ಗೆಳೆಯ ಅಲ್ವಾ? ನೀನಂಗೆ ಗುರಾಯಿಸ್ಬಿಡ ಗುರು, ನಿನಗೋಸ್ಕರನೇ ಅಲ್ವೇನೋ? ಪ್ಲೀಸ್ ಕಣ. ನಿಜಕ್ಕೂ ನನಗೋಸ್ಕರನೇ ಆಗಿದ್ರೆ ಒಂದು ಕೆಲಸ ಮಾಡು. ಹೇಳು, ಏನ್ ಮಾಡ್ಬೇಕು ಅಂತ ಹೇಳು. ಏನ್ ತಗೊಂಬರ್ಲಿ ಹೇಳು? ಬೆಟ್ಟದ ಮೇಲೆ ಹೋಗಿ ನೆಲ್ಲಿಕಾಯಿ ತಗೊಂಬರ್ಲಾ? ಏನ್ ಮಾಡೋಣ ಅಂತ ಹೇಳು. ಒಂದು 10 ನಿಮಿಷ ನನ್ನ ಒಂಟಿಯಾಗಿ ಬಿಟ್ಬಿಡೋ ಪ್ಲೀಸ್. ಅರ್ಥ ಆಗಲ್ಲ ಕಣ ನಿನ್ಗೆ. ಹಾಗೆ ಬಯಸೋ ಮಾತ್ರಕ್ಕೆ ಯಾವುದು ಆಗೋದಿಲ್ವಲ್ಲ ಋಷಿ. ಡ್ಯಾಡ್ ಸಂತೋಷವಾಗಿರ್ಬೇಕು ಅಂದ್ರೆ ಅದಕ್ಕೊಂದು ಪರ್ಮನೆಂಟ್ ಪರಿಹಾರನ ಹುಡುಕ್ಬೇಕು. ಏನ್ ಮಾಡೋದು? ಹಲೋ ಸರ್. ಎಲ್ಲಿದ್ದೀಯಾ? ಮನೇಲಿದ್ದೀನಿ ಸರ್, ರೆಸ್ಟೋರೆಂಟ್ ಡ್ಯೂಟಿಗೆ ಹೊರಡ್ತಾ ಇದ್ದೆ. ಇವತ್ತು ರಜಾ ಇದೆಯಲ್ಲ ಸರ್. ಹಲೋ ಸರ್, ಸರ್ ಹಲೋ. ಏನೋ ಈ ರಿಷಿ ಸರ್, ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದು ಇಲ್ಲ, ಸರಿಯಾಗಿ ಮಾತಾಡೋಕ್ಕೂ ಬಿಡಲ್ಲ. ಸರ್ ನೀವೇನಿಲ್ಲಿ? ಮಾತಾಡಬೇಕು. ಬನ್ನಿ ಸರ್, ರೆಸ್ಟೋರೆಂಟ್ ಅಲ್ಲೇ ಕೂತ್ಕೊಂಡು ಮಾತಾಡೋಣ. ರೆಸ್ಟೋರೆಂಟ್ ಅಲ್ಲಿ ಬೇಡ, ಕಾರ್ ಹತ್ತು ಹೋಗೋಣ. ಸರ್ ಇವಾಗ ರೆಸ್ಟೋರೆಂಟ್ ಡ್ಯೂಟಿ ಇದೆ. ಪರವಾಗಿಲ್ಲ, ಕಾರ್ ಹತ್ತು. ಮುಖ್ಯವಾದ ವಿಚಾರ ಮಾತಾಡಬೇಕಿದೆ. ನಿನ್ ರೆಸ್ಟೋರೆಂಟ್ ಡ್ಯೂಟಿಗಿಂತ 100 ಪಟ್ಟು ಹೆಚ್ಚು ಇಂಪಾರ್ಟೆಂಟ್ ಇದು. ಸರ್ ಅದೇನು ಅಂತ? ವಸುಧರ, ಪ್ರತಿ ಟೈಮು ಎಲ್ಲ ಡೀಟೇಲ್ಸ್ನು ಕೇಳಬಾರ್ದು. ಸುಮ್ಮನೆ ಕಾರ್ ಹತ್ತು ಹೇಳ್ತೀನಿ,
ಹೇಳ್ದೆ ತಾನೆ ಮುಖ್ಯವಾದ ವಿಚಾರ ಅಂತ. ನನ್ನ ಪರ್ಸನಲ್ ಮ್ಯಾಟರ್. ಪರ್ಸನಲ್ ಮ್ಯಾಟರಾ? ಬರ್ತಾ ಇದೆಯಾ ತಾನೆ? ನಡೀರಿ ಸರ್. ನಡಿ. ಒಂದು ಕ್ಯಾರೆಟ್ ಜ್ಯೂಸು, ಇನ್ನ ಎಳೆ ಆಗಿರೋ ಬೀನ್ಸು, ಮೊಳಕೆ ಕಾಳು ಅಷ್ಟೇ ಅಲ್ವಾ? ಕ್ಯಾರೆಟ್ ಜ್ಯೂಸು ಮೊಳಕೆ ಕಾಳು ಅಂತ ಇದ್ದಾರೆ. ಹಾಗಾದ್ರೆ ಫೋನಲ್ಲಿರೋದು ಡಾಕ್ಟ್ರು ಅಥವಾ ಡಯಟಿಷಿಯನ್ನೋ ಆಗಿರ್ಬೋದು. ಅಷ್ಟೇ ಮಾ. ಧರಣಿ, ಮಹೇಂದ್ರನ್ನ ನೀನೇ ನೋಡ್ಕೋಬೇಕು, ಸ್ವಲ್ಪ ಆರೋಗ್ಯಕರವಾದ ಆಹಾರ ಕೊಡಬೇಕು. ಸರಿ ಅತ್ತೆ, ನೀವು ಹೇಳ್ದಂಗೆ ನಾನು ಎಲ್ಲ ಕೊಡ್ತೀನಿ. ಧರಣಿ, ನಾನು ಇಲ್ಲಿ ನಿಂತ್ಕೊಂಡು ನೋವು ಪಡೋದನ್ನು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ವಸು, ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಇದನ್ನು ನಿನ್ನ ಕೈಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಹೇಳಿ ಸರ್. ನಮ್ಮ ಡ್ಯಾಡ್ ಸಂತೋಷಕ್ಕಾಗಿ ನಮ್ಮ ಮನೆಗೆ ಬರಬೇಕು. ನನ್ನ ಮನೆಗೆ ಕರೀತಾ ಇದ್ದೀರಾ? ಹೌದು, ನೀನು ಕೂಡ ಬರಬೇಕು. ಹೊರಗಡೆ ಕಾರಲ್ಲಿ ವೇಟ್ ಮಾಡ್ತಾ ಇರ್ತೀನಿ.